ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಬೆಳಗ್ಗೆ ಸ್ನಾನ ಆಯಿತು, ಈಗ ಪೂಜೆ ಕೆಲಸ ನಡೆದಿತ್ತು. ಈ ಕಡೆ ಸ್ವಲ್ಪ ನಾನು ಕ್ಲೀನಿಂಗ್ ಮಾಡೇ ಇರಲಿಲ್ಲ. ಡೈಲಿ ಪೂಜೆ ಮಾಡೋದು, ಮನೆ ಕೆಲಸ ಮಾಡೋದು ಅದರಲ್ಲಿ ಹೋಗ್ಬಿಡ್ತಿತ್ತು. ಸೊ ಇವತ್ತೊಂಚೂರು ಈ ಕಡೆ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಪೂಜೆ ಮಾಡೋಣ ಅಂಥೇಳಿ ಮಾಡತ್ತೇನೆ. ಇದು ನಮ್ಮ ಮಾವನವ್ರ ಫೋಟೋ, ಕೆಲವೊಬ್ರಿಗೆ ಗೊತ್ತಿರ್ತೈತಿ ಆಲ್ರೆಡಿ, ಹೊಸದಾಗಿ ನೋಡ್ತಾ ಇರೋರಿಗೆ ಗೊತ್ತಿರಲ್ಲ, ಹಾಗಾಗಿ ನಾನು ಹೇಳತ್ತೇನೆ. ಸೊ ಇಲ್ಲೆಲ್ಲ ಒಂಥರ ಧೂಳು ಧೂಳು ಒಂಥರ ಕಟ್ಕೊಂಡಂಗಾಗಿತ್ತು. ಎರಡು ಮೂರು ದಿವಸದಿಂದ ಅಂದ್ಕೊಳತ್ತಿದ್ನಿ, ಆಗಿರಲಿಲ್ಲ. ಸೊ ಹಾಗೆ ಪೂಜೆ ಮಾಡೋವಾಗ ನೆನಪಾಯಿತು, ಎಲ್ಲ ಕ್ಲೀನಿಂಗ್ ಮಾಡಿ ನೆಕ್ಸ್ಟ್ ಪೂಜೆ ಮಾಡೋಣ ಅಂದ್ಕೊಂಡು ಪೂಜೆ ಮಾಡತ್ತೇನೆ. ಈ ಗ್ಲಾಸು ಅಷ್ಟೇ, ನಾನು ಡೈಲಿ ಒರೆಸ್ತೇನೆ, ಧೂಳು ಬಿದ್ದೆ ಬಿಟ್ಟಿರ್ತೈತಿ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳತ್ತೇನೆ ನಾನು. ಮಾರ್ನಿಂಗ್ ಕೆಲಸ ಎಲ್ಲ ಮುಗೀತು, ಈಗ ಸ್ನಾನ ಮಾಡಿ ನೆಕ್ಸ್ಟು ಪೂಜೆ ಮಾಡಿನೇ ನಾನು ನೆಕ್ಸ್ಟ್ ತಿಂಡಿ ತಿನ್ನೋದು. ಹಾಗಾಗಿ ಈಗೆಲ್ಲ ನಾನು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳತ್ತಿದ್ದೆ. ಶುಕ್ರವಾರಕ್ಕೆ ಒಂದ್ಸರಿ ಮಾತ್ರ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜಾ ಸಾಮಗ್ರಿ ಎಲ್ಲ ತೊಳೆದು ನಾನು ಪೂಜೆ ಮಾಡಿರ್ತೀನಿ. ಮಿಕ್ಕಿದ ದಿವಸ ಎಲ್ಲ ಜಸ್ಟ್ ನಾನು ದೀಪ ಹಚ್ಚಿಬಿಟ್ಟಿರ್ತೀನಿ ಅಷ್ಟ. ಡೈಲಿ ನನಗೆ ಎಲ್ಲ ಕ್ಲೀನ್ ಮಾಡೋಕ್ಕಾಗೋದಿಲ್ಲ, ವೀಕ್ಲಿ ಒನ್ ಟೈಮ್ ಪರ್ಫೆಕ್ಟಾಗಿ ದೇವ್ರ ಮನೆಯೆಲ್ಲ ಡೀಪಾಗಿ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ. ಹಾಗೆ ಈ ಫೋಟೋ ಧೂಳು ಮಾತ್ರ ನಾನು ಒಂದೆರಡು ತಿಂಗಳಿಂದ ಒರೆಸೇ ಇರಲಿಲ್ಲ, ಸ್ವಲ್ಪ ಲೈಟಾಗಿ ಧೂಳಾಗಿತ್ತು ಅಲ್ಲೇ ಅಲ್ಲೇ. ಸೊ ಎಲ್ಲ ಕ್ಲೀನ್ ಮಾಡ್ಕೊಳತ್ತಿದ್ನಿ. ಹಾಗೆ ಇವತ್ತು ತಿಂಡಿಗೆ ನಾನು ದೋಸೆ ಮಾಡೇನಿ, ದಿಢೀರ್ ದೋಸೆ. ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ನಿ, ಅವಲಕ್ಕಿ ರವೆ ಹಾಕಿ ದಿಢೀರ್ ದೋಸೆ ಮಾಡಿದ್ದು. ಸೊ ಹಾಗಾಗಿ ನಾನೇನು ಡೀಟೇಲಾಗಿ ಇವತ್ತು ತೋರಿಸತ್ತಿಲ್ಲ ಯಾವ ಥರ ಮಾಡೋದಂಥೇಳಿ, ಅದು ಕ್ವಿಕ್ಕಾಗಿ ಆಗ್ತೈತಿ, ಹಾಗಾಗಿ ಅದನ್ನೇ ಮಾಡತ್ತೇನೆ ಇವತ್ತು. ಎಲ್ರದ್ದು ತಿಂಡಿ ಆಗಿತ್ತು, ನಾನು ಮಾಡ್ಕೊಳತ್ತಿದ್ನಿ. ಅದಾದಮೇಲೆ ಚಿಕ್ಕವನು ಮಾಡಿರಲಿಲ್ಲ, ನಾನು ಅವನು ಜೊತೆಲೆ ಮಾಡಿರ್ತೇವೆ. ಅವನು ಫಾಸ್ಟಾಗಿ ತಿನ್ನೋದಿಲ್ಲ ಅಂಥೇಳಿ ನನ್ನ ಜೊತೆಲೆ ಕೂರಿಸ್ಕೊಂಡು ತಿನ್ನಿಸಿರ್ತೇನೆ ನಾನು. ಒಂದೊಂದು ಸಾರಿ ಅವನು ತಿಂದಿರ್ತಾನು, ಭಾಳ ಟೈಮ್ ಇಲ್ಲ ಅಂದಮೇಲೆ ನಾನೇ ತಿನ್ನಿಸಿರ್ತೇನೆ ಅವನಿಗೆ. ಸೊ ಪಟಪಟ ಈಗ ದೋಸೆ ಮಾಡ್ಕೊಳತ್ತೇನೆ. ಆಲ್ರೆಡಿ ಚಟ್ನಿ ಎಲ್ಲ ಮಾಡಿಟ್ಟೆ ನಾನು, ಚಟ್ನಿ ಸಾಂಬಾರು. ಬೇಗ ಬೇಗ ತಿನ್ನಬೇಕು, ಕ್ಲಾಸ್ ನೋಡೋದು ಬೇಡ, ಬೇಗ ಬೇಗ ತಿಂದು. ಬೇಗ ತಿನ್ಬೇಕು, ಬೇಗ ತಿನ್ಬೇಕು, ಲೇಟ್ ಆಯ್ತು. ಎಲ್ಲಿ ಹೋಗ್ಲಿ. ಹಾಗೆ ತಿಂಡಿ ಎಲ್ಲ ಆದ್ಮೇಲೆ ಚಿಕ್ಕವನು ಆನ್ಲೈನ್ ಕ್ಲಾಸ್ ನಡೆದಿತ್ತು. ಸೊ ಮ್ಯಾಥ್ಸ್ ಬರಿತಾ ಇದ್ದ ಅವನು, ಅವನಿಗೆ ಮ್ಯಾಥ್ಸ್ ಸಬ್ಜೆಕ್ಟ್ ಅಂದ್ರೆ ಭಾಳ ಇಷ್ಟ, ಹಾಗಾಗಿ ಅಡಿಷನ್ ಮಾಡ್ತಾ ಇದ್ದ. ನಾನು ಹಾಗೆ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ಆಲ್ರೆಡಿ ನಾನು ಅಡುಗೆನೂ ಮಾಡಿಟ್ಟೇನಿ, ಯಾಕಂದರೆ ಹೊರಗಡೆ ಹೋಗೋದೈತಿ. ಸ್ವಲ್ಪ ತರಕಾರಿ ತೊಗೊಂಡು ಅದಾದಮೇಲೆ ನಾನು ಸ್ವಲ್ಪ ಹೇರ್ ಕಟ್ಟು ಮಾಡಿಸ್ಬೇಕಂತ ಅಂದ್ಕೊಂಡೇನಿ. ನೋಡಿ ಮ್ಯಾಥ್ಸ್ ಎಲ್ಲ ಮಾಡಿ ನಿಮ್ಗೆ ತೋರಿಸತ್ತಾನೆ ಅವನು ಯಾವ ಥರ ಮಾಡಿದ್ದೇನೆ ಅಂಥೇಳಿ. ಸೊ ಈಗ ಅವನಿಗೆಲ್ಲ ಸ್ವಲ್ಪ ಹೇಳಿಕೊಟ್ಟು ನೆಕ್ಸ್ಟ್ ನಾನು ರೆಡಿಯಾಗಿ ಆ ಕಡೆ ಹೋಗಬೇಕಂತ ಅಂದ್ಕೊಂಡೇನಿ. ಹೇರ್ ಕಟ್ ಭಾಳ ದಿವಸ ಆಯಿತು ಅಂದ್ಕೊಳಕತ್ತ. ಇವತ್ತು ಹೆಂಗೂ ಹಸ್ಬೆಂಡು ಫ್ರೀ ಇದ್ದರು, ಇಬ್ಬರು ಜೊತೇಲಿ ಹೋಗಾಕತ್ತಿದ್ವಿ. ಹಾಗೆ ನಾನು ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ ತೊಗೊಂಡೇನಿ ನೋಡಿರಿ, ಯಾವ ಥರ ಹೇರ್ ಕಟ್ ಬಂದೈತೆ ಅಂಥೇಳಿ. ಯು ಶೇಪ್ ಮಾಡ್ಸೇನೆ ನಾನು, ಜಸ್ಟ್ ಲೇಯರ್ ಕಟ್ ಎಲ್ಲ ಮಾಡಿಸಿದ್ರೆ ಲೆಂತ್ ಕಮ್ಮಿ ಆಗ್ತೈತೆ ಅಂಥೇಳಿ ಜಸ್ಟ್ ಶೇಪ್ ಕೊಡೋಕೆ ಹೇಳಿದ್ದೆ ಅಷ್ಟೇ ನಾನು ಅವ್ರಿಗೆ. ಈ ಥರ ಬಂದೈತೆ ಲುಕ್ಕು. ಗುಡ್ ಈವ್ನಿಂಗ್ ಸ್ನೇಹಿತರೆ, ಈಗ ಸಂಜೆ 4:30. ಮಧ್ಯಾಹ್ನ ನಾನು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬಂದಾದಮೇಲೆ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ. ಸೊ ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆನೇ ತಿಂಡಿ ಎಲ್ಲ ಆದಮೇಲೆ ಅಡುಗೆ ಮಾಡಿಟ್ಟು ಹೇರ್ ಕಟ್ ಮಾಡಿಸ್ಕೊಳಕ್ಕೆ ಅಂತ ಹೋದೆ, ಯಾಕಂದರೆ ಒಂದೊಂದು ಸರಿ ಲೇಟ್ ಆಗಿಬಿಡುತ್ತೆ, ಬರೋಷ್ಟೊತ್ತಿಗೆ ಅಡುಗೆ ಮಾಡೋಕ್ಕೂ ಆಗಲ್ಲ. ಹಸ್ಬೆಂಡ್ ಮಧ್ಯಾಹ್ನ ಡ್ಯೂಟಿ ಹೋಗ್ತಾರಲ್ಲ, ಸೊ ಕರೆಕ್ಟ್ ಟೈಮ್ಗೆ ಊಟ ಬೇಕು, ಮತ್ತು ಒಂದೊಂದು ಸಾರಿ ಬಂದಮೇಲೆ ಅಡುಗೆ ಮಾಡೋಕ್ಕೆಲ್ಲ ಆಗಲ್ಲ, ಹಾಗಾಗಿ ನಾನು ಅಡುಗೆ ಮಾಡಿಟ್ಟೇ ಹೋಗಿದ್ದೆ. ಬಟ್ ರಶ್ ಇರಲಿಲ್ಲ. ಹಾಗೆ ನಾನು ಹೇರ್ ಕಟ್ ಮಾಡಿಸಿ ಆಲ್ಮೋಸ್ಟ್ 1 ವರ್ಷದ ಮೇಲೇ ಆಗಿತ್ತು. ಒಂಥರ ಸ್ಪ್ಲಿಟ್ಸ್ ಬಂದಂಗೆ ಆಗಿತ್ತು ಕೂದಲು ಕೆಳಗಡೆ ಎಲ್ಲ, ಒಂಥರ ಅದರಲ್ಲಿ ಎನರ್ಜಿನೇ ಇರಲಿಲ್ಲ ತುದಿಲಿ, ಕೂದಲು ತುದಿಲಿ ಒಂಥರ ನನಗೆ ಫೀಲ್ ಅನಿಸ್ತಾ ಇತ್ತು. ಯಾಕಂದರೆ ನಾನು ತಲೆ ಬಾಚಿಕೊಂಡಾಗೆಲ್ಲ ಒಂಥರ ಸೇರಿಸು ಒಂಥರ ಇಷ್ಟಿಷ್ಟೇ ಪೀಸ್ ಪೀಸಾಗಿ ಬೀಳ್ತಾ ಇತ್ತು. ಸೊ ಹಾಗಾಗಿ ಕಟ್ ಮಾಡಿಸೋಣ ಅಂಥೇಳಿ ನಾನು ಹೇರ್ ಕಟ್ ಮಾಡಿಸ್ಕೊಂಡೆ. ಆದರೆ ನಾನು ಮುಂಚೆ ಎಲ್ಲ ಅವಾಗವಾಗ ಹೇರ್ ಕಟ್ ಮಾಡಿಸ್ತಾ ಇದ್ದೆ, ಶಾರ್ಟಾಗೆ ಇಷ್ಟಪಡ್ತಾ ಇದ್ದೆ. ಬಟ್ ಈಗೀಗ ಸ್ವಲ್ಪ ಉದ್ದ ಇರಲಿ ಅಂದ್ಕೊಂಡು ಕಟ್ ಮಾಡಿಸೋಕೆ ಹೋಗಲಿಲ್ಲ, 1 ವರ್ಷವೇ ಆಗಿತ್ತು. ಸೊ ನಾನು ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಮ್ಮಿನೇ ತೆಗೀರಿ ಅಂತ ಹೇಳಿದ್ದೆ. 2 ಇಂಚ್ ಆದರೂ ತೆಗಿಲೇಬೇಕು ಅಂತ ಹೇಳಿದರು, ಯಾಕಂದರೆ ತುದಿಲೆಲ್ಲ ಒಂಥರ ಡೆಡ್ ಆದಂಗೆ ಆಗಿದೆ ಹೇರ್ಸು ಅಂತ ಹೇಳಿದರು. ಸೊ 2 ಇಂಚಷ್ಟು ಹೇರ್ ಕಟ್ ಆಯಿತು, ಯು ಶೇಪ್ ಮಾಡಿಸ್ಕೊಂಡೆ ಮುಂಚೆ.
ಇದಕ್ಕಿಂತ ಮುಂಚೆ ಸ್ಟೆಪ್ ಕಟ್ ಮಾಡಿಸ್ಕೊಂಡಿದ್ದೆ. ಈಗ ಸ್ಟೆಪ್ ಕಟ್ ಎಲ್ಲ ಅಂದರೆ ತುಂಬಾ ಶಾರ್ಟ್ ಆಗಿಬಿಡುತ್ತೆ ಅಂದ್ಕೊಂಡು ಜಸ್ಟ್ ನಾನು ಶೇಪ್ ಮಾಡಿಸ್ಕೊಂಡೆ ಯು ಶೇಪು. ಹಾಗೆ ನಿನ್ನೆ ನಾನು ತಲೆಗೆ ಮೆಹಂದಿ ಹಾಕೋಬೇಕು ಅಂತ ಕಲಿಸಿಟ್ಟಿದ್ದೆ, ಬಟ್ ಹೇರ್ ಕಟ್ ಮಾಡಿಸ್ಕೊಂಡು ಆದಮೇಲೆ ಹಾಕ್ಕೊಳ್ಳೋಣ ಅಂದ್ಕೊಂಡು ಹಾಗೆ ಇಟ್ಬಿಟ್ಟಿದ್ದೆ. ಸೊ ಈಗ ಸಂಜೆ ಆಗಿದೆ, ಮಾರ್ನಿಂಗ್ ಹಾಕೋಬೇಕು ಅಂದರೆ ಆಗ್ತಾಯಿಲ್ಲ. ಕ್ಲಾಸ್ ಇರುತ್ತಲ್ಲ ಚಿಕ್ಕೊಂದು, ಅಡುಗೆ ಮತ್ತು ಅವ್ನ ಕ್ಲಾಸು ಅದರಲ್ಲೇ ಹೋಗ್ಬಿಡುತ್ತೆ. ಸೊ ಹೇಗೂ ಈಗ ನಾನು ಫ್ರೀ ಇದ್ದೀನಿ, ಈಗ ಹಾಕ್ಕೊಂಡು ಒಂದು 8 ಗಂಟೆ ಅಷ್ಟೊತ್ತಿಗೆ ತಲೆ ಸ್ನಾನ ಮಾಡ್ಕೊಂಡ್ಬಿಡ್ಬೋದು. ಸೊ ಬನ್ನಿ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ನಾನು ಮೆಹಂದಿ ಹಾಕ್ಕೊಳ್ತೀನಿ. ನಾನು ತಲೆಗೆ ಮೆಹಂದಿ ಹಾಕ್ಕೊಳ್ಳೋದು ಯಾಕಂದರೆ ಒಂಥರ ಕೂದಲು ನಂದು ನೋಡಿ ಒಂಥರ ಕರ್ಲಿ ಮತ್ತು ಒಂಥರ ರಫ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಸಿಲ್ಕಿನೆಸ್ಗೋಸ್ಕರ ಹಾಕ್ಕೊಳ್ತೀನಿ ಅಷ್ಟೇ. ಸೊ ಆಲ್ಮೋಸ್ಟ್ ನೆನ್ನೆ ಕಲಿಸಿಟ್ಟಿರೋದ್ರಿಂದ ಈಗ ನಾನು ತಲೆಗೆ ಮೆಹಂದಿ ಹಾಕ್ಕೊಳ್ಳೇಬೇಕು. ಮೆಹಂದಿ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಈಗ ಮೆಹಂದಿ ಕಲಿಸಿಟ್ಟು 2 ಡೇಸ್ ಆಗಿತ್ತು, ಈಗ ಟೈಮ್ ಕೂಡ ಬಂತದಕ್ಕೆ. ನೆನ್ನೆಯಿಂದ ಸಂಜೆ ಹಚ್ಕೋಬೇಕು ಅಂತ ಬೆಳಗ್ಗೆನೇ ಕಲಿಸಿಟ್ಟಿದ್ದೆ, ಬಟ್ ಆಗಿರಲಿಲ್ಲ. ಹಾಗೆ ನನಗೆ ಪ್ರತಿ ಸಾರಿ ನಾನು ಮೆಹಂದಿ ತಲೆ ಹಾಕ್ಕೋಬೇಕಾದ್ರೆ ಕೇಳ್ತಾನೆ ಇರ್ತಾರೆ, ನೀವೇನು ಹಾಕಿರ್ತೀರಾ ಇಂಗ್ರೀಡಿಯೆಂಟ್ಸ್ ಅಂತ. ನಾನು ತುಂಬ ಸಾರಿ ಹೇಳಿದ್ದೀನಿ, ಆದರೂ ಕೂಡ ಹೊಸಬ್ರು ನೋಡ್ತಾ ಇರ್ತಾರಲ್ಲ, ಅವ್ರು ಕೇಳ್ತಾನೆ ಇರ್ತಾರೆ. ನಾನು ನಿಂಬೆಹಣ್ಣು, ಹುಣಸೆಹಣ್ಣಿನ ರಸ ಮತ್ತು ಟೀ ಡಿಕಾಕ್ಷನ್ ಹಾಕಿರ್ತೀನಿ. ಅದ್ರ ಜೊತೆ ಈ ಸಾರಿ ಇನ್ನೊಂದು ಆ್ಯಡ್ ಏನು ಮಾಡಿದ್ದೀನಿ ಅಂದರೆ ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಆ್ಯಡ್ ಮಾಡಿದ್ದೀನಿ ನಾನು, ತುಂಬ ಒಳ್ಳೆಯದಂತ ಹೇಳ್ತಾರೆ. ಸೊ ನೋಡೋಣ ಅಂತ ನಾನು ಕೂಡ ಈ ಸಾರಿ ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಹಾಕಿದ್ದೀನಿ. ಸ್ವಲ್ಪ ಮೊಸರು ಕೂಡ ಹಾಕಿದ್ದೆ ಇದರಲ್ಲಿ. ನುಕ್ಕುನ ಹೆನ್ನ ಪೌಡ್ರ್ ಯೂಸ್ ಮಾಡ್ತೀನಿ ನಾನು. ಎಕ್ಸ್ಟ್ರಾ ಸಾಫ್ಟ್ನೆಸ್ಗೆ ಬೇಕು ಅಂದರೆ ಕರ್ಡ್ ಯೂಸ್ ಮಾಡ್ಬೋದು ಅಂತ ಕೊಟ್ಟಿರ್ತಾರಷ್ಟೇ. ನಾನು ಇದೆಲ್ಲ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀನಿ. ಹೇರ್ ಕಟ್ ಆದಮೇಲೆ ಸ್ವಲ್ಪ ಶಾರ್ಟ್ ಅನಿಸ್ತಾ ಇದೆ ಹೇರ್ಸು, ಹೀಗಾಗುತ್ತೆ ಅಂದ್ಕೊಂಡೆ. ನಾನು ತುಂಬ ದಿವಸ ಆಯಿತು ಹೇರ್ಸೇ ಕಟ್ ಮಾಡಿರಲಿಲ್ಲ, ಸ್ವಲ್ಪ ಕಟ್ ಮಾಡ್ಸೋಕೆ ಹೋದ್ರೆ ಅದು ಶಾರ್ಟ್ ಆಗೇ ಆಗುತ್ತೆ ಅಂತ. ನಿನ್ನೆ ನಾನು ಹಚ್ಕೋಬೇಕಾಗಿತ್ತು ಮೆಹಂದಿನ, ಹೇಗೂ ನಾನು ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು. ಫಸ್ಟ್ ಹೇರ್ ಕಟ್ ಮಾಡಿಸಿ ಅದಾದಮೇಲೆ ಮೆಹಂದಿ ಹಾಕ್ಕೊಂಡ್ರಾಯ್ತು ಅಂತ ನಾನು ನಿನ್ನೆ ಹಚ್ಕೊಳ್ಳೋಕ್ಕಾಗಲಿಲ್ಲ ತಲೆಗೆ. ನಮ್ಮ ಏರಿಯಾದಲ್ಲಂತೂ ಪಾರ್ಲರ್ ಇಲ್ಲ, ನಡ್ಕೊಂಡು ಹೋಗೋ ಥರನೂ ಇಲ್ಲ, ಹಾಗಾಗಿ ನಾನು ಹಸ್ಬೆಂಡ್ ಜೊತೆಲೇ ಹೋಗಬೇಕು. ಅವ್ರು ಫ್ರೀ ಇದ್ದರು ಹಾಗಾಗಿ ಅವ್ರ ಜೊತೆಲೇ ಹೋಗಿ ಬನ್ನಿ. ಡೈಲಿ ಸ್ವಲ್ಪ ಬ್ಯುಸಿ ಇರ್ತಾರೆ ಅವರು, ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಮೆಹಂದಿ ಹಾಕ್ಕೊಳ್ಳೋಷ್ಟೊತ್ತಿಗೆ ನನ್ನ ನೈಟಿ ನೋಡ್ಬೋದು ನೀವು, ಎಷ್ಟೊಂದು ಒಂಥರ ಮೆಹಂದಿ ಎಲ್ಲ ಬಿದ್ದುಬಿಟ್ಟಿದೆ. ಅದಕ್ಕೆ ನೀವು ಕೂಡ ಯೂಸ್ ಮಾಡಬೇಕಾದ್ರೆ ಆದಷ್ಟು ಹಳೆ ಬಟ್ಟೆನೇ ಯೂಸ್ ಮಾಡಿ, ಯಾಕಂದರೆ ಕಲೆ ಆದ್ರಂತೂ ಹೋಗೋದೇ ಇಲ್ಲ ಮೆಹಂದಿದು. ಹಾಗೆ ನಿನ್ನೆ ಎಕ್ಸ್ಟ್ರಾ ಒಂದು 1/2 ಲೀಟ್ರ್ ಹಾಲು ತೊಗೊಂಡಿದ್ದೆ, ಹಾಗಾಗಿ ಬೆಳಿಗ್ಗೆ ಹಾಲು ಹಾಗೆ ಇತ್ತು. ಸೊ ಬೆಳಗಿನ ಹಾಲು ನಾನು ಫ್ರಿಡ್ಜಲ್ಲಿ ಹಾಗೆ ಇಟ್ಟಿದ್ದೆ 1 ಲೀಟ್ರ್ ಹಾಲು. ಕೆಲವೊಬ್ರು ಕೇಳ್ತಾ ಇದ್ರು ನೀವು ಹಾಲು ಎಷ್ಟು ತೊಗೋತೀರಾ ಅಂಥೇಳಿ, ನಾನು 1 ಲೀಟ್ರ್ ತೊಗೊಂಡಿರ್ತೀನಿ, ನಮಗೆ ಕರೆಕ್ಟ್ ಆಗುತ್ತೆ. ಮೊಸರು ಬೇಕಾದರೆ ನಾನು ಎಕ್ಸ್ಟ್ರಾ ತೊಗೊಂಡಿರ್ತೀನಿ. ಮೊಸರೆಲ್ಲ ಮಾಡೋಕ್ಕಾಗೋದಿಲ್ಲ, ಮಕ್ಕಳಿಗೆ ಹಾಲು ಮತ್ತು ನಮ್ಮ ಮನೆಯವ್ರಿಗೆ ಟೀ, ಸ್ವಲ್ಪ ನಾನೊಂಚೂರು ಕಾಫಿ ಅಥವಾ ಏನಾದರೂ ಬೋರ್ವಿಟಾ ಆ ಥರ ಕುಡಿದ್ರೆ ಕರೆಕ್ಟಾಗಿ 1 ಲೀಟ್ರ್ ಹಾಲು ಬೇಕಾಗ್ತಾವೆ. ಎಕ್ಸ್ಟ್ರಾ ಮೊಸರು ಏನಾದರೂ ಬೇಕಾದರೆ ನಾನು ತರಿಸಿರ್ತೇನೆ. 1.5 ಲೀಟ್ರ್ ಕೂಡ ತರಿಸಿ ನೋಡಿದ್ನಿ ನಾನು, ಎಕ್ಸ್ಟ್ರಾ ಹಾಲು ಉಳಿಯಾಕತ್ತು, ಸುಮ್ಮನೆ ಹಾಲು ವೇಸ್ಟ್ ಮಾಡೋದು ಬೇಡ ಅಂದ್ಕೊಂಡು ಕರೆಕ್ಟಾಗಿ 1 ಲೀಟ್ರ್ ತೊಗೊಂಡಿರ್ತೇನೆ. ಮೊಸರಂತೂ ಡೈಲಿ ಬೇಕಾಗೋದಿಲ್ಲ, ಬೇಕಾದಾಗಷ್ಟೇ ನಾನು ತರಿಸ್ಕೊಂಡಿರ್ತೇನೆ ಮೊಸರನ್ನ. ಈಗ ಹಾಲು ಕಾಯ್ಸಕ್ಕೆ ಇಡತ್ತಿದ್ದೆ. ಚಿಕ್ಕವನು ಮತ್ತು ಶ್ರೇಯಸ್ ಇಬ್ಬರು ಹೊರಗಡೆ ಆಟ ಆಡತ್ತಿದ್ರು, ಹಾಲು ಕಾಯಿಸಿ ಫಸ್ಟ್ ಅವ್ರಿಗೆ ಹಾಲು ಕೊಟ್ಟು ಓದಿಸೋ ಕೂರಿಸ್ಬೇಕು ನಾನು. ಕರೆಕ್ಟಾಗಿ 6:30 ಅಂದರೆ ನಾನು ಓದ್ಕೊಳಕ್ಕೆ ಹೇಳ್ತೇನೆ ಅವ್ರಿಗೆ. 6:30 ಅಂದ್ರೂ ಅವರು ಫ್ರೆಶ್ ಆಗಿ ಓದ್ಕೊಳಕ್ಕೆ ಕೂತ್ಕೊಳಕ್ಕೆ 1-7 ಗಂಟೆ ಅಂತೂ ಆಗೇ ಆಗ್ತೈತಿ. ಊಟ ಮಾಡಿದ ತಕ್ಷಣ ಮಲ್ಕೊಳಕ್ಕೆ ನಿಲ್ತಾರೆ. ಸೊ ಬೇಗ ಓದ್ಕೊರಿ ಅಂತ ನಾನು ಅವ್ರಿಗೆ ಹೇಳ್ತಾ ಇರ್ತೇನೆ. ಹಾಗೆ ನನಗೆ ಸಂಜೆ ಟೀ ಕುಡಿದಂತೂ ಅಭ್ಯಾಸ ಇಲ್ಲ, ಯಾವಾಗಲಾದರೂ ಕುಡಿಬೇಕು ಅನ್ನಿಸ್ದಾಗ ಕಾಫಿ ಮಾಡ್ಕೊಂಡು ಕುಡ್ದಿರ್ತೀನಿ. ಸೊ ಕಾಫಿ ಕುಡಿಬೇಕನ್ನಿಸ್ತು. ಬೆಳಿಗ್ಗೆ ನಿನ್ನೆ ಹಾಲು ಇದ್ದಿದ್ದರಿಂದ ನಾನು ಹಾಲು ಕಾಯಿಸಿರಲಿಲ್ಲ, ಈಗ ಹಾಲು ಮಕ್ಕಳಿಗೂ ಕೊಡಬೇಕಾಗಿತ್ತು, ನನಗೂ ಬೇಕಾಗಿತ್ತು. ಸೊ ಈಗ ಹಾಲು ಕಾಯ್ಸಕ್ಕೆ ಇಟ್ಟಿದ್ದೀನಿ. ಹಾಗೆ 6:30 ಆಗಿದೆ ಈಗ, ಅವನು ಆಟ ಆಡ್ತಾ ಇದ್ದಾನೆ, ಇನ್ನು ಒಳಗಡೆ ಕರೆದು ಅವನಿಗೂ ಹೋಮ್ವರ್ಕ್ ಮಾಡಿಸ್ಬೇಕು. ಮಧ್ಯಾಹ್ನ ಬರೀ ಟೊಮ್ಯಾಟೊ ಬಾತ್ ಮಾಡಿದ್ದೆ, ನೋಡಬೇಕು ಜಾಸ್ತಿ ಇದ್ದರೆ ಎಕ್ಸ್ಟ್ರಾ ಏನು ಮಾಡಲ್ಲ ನಾನು, ಏನಾದರೂ ಸಜ್ಜಕ ಆ ಥರ ಮಾಡಿಬಿಡ್ತೀನಿ. ನಾವು ಊರ ಕಡೆ ಎಲ್ಲ ಸಜ್ಜಕ ಮಾಡ್ತೀವಲ್ಲ, ಆ ಥರ ಸ್ವಲ್ಪ ಸಜ್ಜಕ ಟೊಮ್ಯಾಟೊ ಬಾತ್ ಆಗಿಬಿಡ್ತೈತಿ. ಕಮ್ಮಿ ಇದ್ದರೆ ಏನಾದರೂ ಚಪಾತಿ ಆ ಥರ ಮಾಡಬೇಕು ಅಂತ ಅಂದ್ಕೊಂಡೇನೆ. ಹಂಗೆ ಸಣ್ಣವನು ನೋಡ್ರಿ ಚಿಂಟು ಓದ್ಕೊಂತ ಕೂತ್ಕೊಂಡಾನು. ಅವ್ನು ಶ್ರೇಯಸ್ ಜೊತೆ ಕೂತ್ಕೊಳ್ಳೋದಿಲ್ಲ, ಕೂತ್ಕೊಂಡ್ರೆ ಬರೀ ಫೈಟಿಂಗು ಮಾತು ಇದಾಗಿಬಿಡ್ತಾವೆ. ಶ್ರೇಯಸ್ ಮೇಲ್ಗಡೆ ರೂಮ್ ಒಳಗೆ ಓದ್ಕೊಂತ ಕೂತ್ಕೊಂಡಿರ್ತಾನು, ಇವನು ಇಲ್ಲೇ ನನ್ನ ಹತ್ರನ ಕೂತ್ಕೊಂಡಿರ್ತಾನು. ಆ ಕಡೆ ಈ ಕಡೆ ಆದರೆ ಅವನು ಓದೋದೇ ಇಲ್ಲ, ಏನಾದರೂ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾನು.
ಸೊ ಸಾತಿದ್ನೆ ಅವನ್ನ. ಹಾಗೆ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದಿದ್ರು ಆಲ್ರೆಡಿ, ಅವ್ರಿಗೆಲ್ಲ ಊಟ ಕೊಟ್ಟಿದ್ದು ನಾನು, ಊಟ ಆಯ್ತು ಅವ್ರದ್ದು. ಅವರು ಡ್ಯೂಟಿಗೆ ಹೋಗೋಕೆ ರೆಡಿ ಆಗ್ತಾಯಿದ್ರು, ಕೂತ್ಕೊಂಡಾರ ನೋಡ್ರಿ ಇಲ್ಲೇ. ಬರೀ ಅಳಕ್ಸೋದ ಮಾಡಬೇಡ ಸರಿಯಾಗಿ ಬರೀ. ಸೊ ಜಸ್ಟ್ ತಲೆ ಸ್ನಾನ ಆಯಿತು ನೋಡ್ರಿ ಎಲ್ಲ. ನಾನು ಬರೀ ಮೆಹಂದಿ ಅಷ್ಟೇ ತೊಳ್ಕೊಂಡೆ, ನಾನು ಪೂರ್ತಿ ಸ್ನಾನ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ತುಂಬ ಚಳಿ ಇರೋದ್ರಿಂದ. ಅಷ್ಟೊತ್ತಿಗೆ ಕೂದಲು ಡ್ರೈ ಆದರೆ ಏನು ಮಾಡ್ತೀನಿ, ಆಯಿಲ್ ಹಾಕ್ಕೊಳ್ತೀನಿ, ಇಲ್ಲಾಂದರೆ ನಾಳೆ ಬೆಳಗ್ಗೆ ತಲೆಗೆ ಆಯಿಲ್ ಹಾಕ್ಕೊಳ್ತೀನಿ. ಒನ್ ಡೇ ಬಿಟ್ಟು ಅದಾದಮೇಲೆ ಶ್ಯಾಂಪು ಮಾಡ್ಕೊಳ್ಬೇಕಂತ ಅಂದ್ಕೊಂಡೇನಿ. ಇನ್ನೇನಿಲ್ಲ, ಊಟ ಮಾಡಬೇಕು. ಹಸ್ಬೆಂಡ್ ಕೂಡ ಆಫೀಸಿಂದ ಬಂದಿದ್ರಲ್ಲ ಊಟಕ್ಕೆ, ಅವ್ರು ಊಟ ಮಾಡ್ಕೊಂಡು ಹೋದರು. ಚಿಕ್ಕವಂದು ಊಟ ಮಾಡಿಸೇನಿ ನಾನು, ಮತ್ತು ಶ್ರೇಯಸ್ ಊಟ ಮಾಡಬೇಕೀಗ. ಅವನು ಮೇಲ್ಗಡೆ ಓದ್ಕೊಳತ್ತಾನು. ಸೊ ಈಗ ಚಪಾತಿ ಅಷ್ಟು ಮಾಡ್ಬೇಕು ನಾನು ಕೂಡ, ಅಂದರೆ ಚಿಕ್ಕವನಿಗೆ ಮತ್ತು ಮನೆಯವ್ರಿಗೆ ಅಷ್ಟೇ ನಾನು ಬಿಸಿ ಚಪಾತಿ ಮಾಡಿಕೊಟ್ನಿ. ನಾನು ಮತ್ತು ಶ್ರೇಯಸ್ ಈಗ ಮಾಡ್ಕೋಬೇಕು, ಇನ್ನು ಊಟ ಮಾಡಬೇಕು. ಸೊ ಆಲ್ರೆಡಿ ಈಗ 9:30 ಆಯಿತು, ಇಷ್ಟೊತ್ತಿಗೆ ಯಾವಾಗಲೂ ನಮ್ಮದು ಊಟ ಆಗಿರ್ತಿತ್ತು ಎಲ್ರದ್ದು. ಸೊ ಮೆಹಂದಿ ತಚ್ಕೊಂಡಿದ್ದಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೆ. ಇವತ್ತಿನ ಲಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತೇನೆ. ಆಲ್ರೆಡಿ ಈಗ ಟೈಮ್ ಭಾಳ ಆಗೈತಿ, ಊಟನೂ ಮಾಡಬೇಕು. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಇವತ್ತಿನ ವ್ಲಾಗ್ ಹೆಂಗೆ ಅನಿಸ್ತು ಅಂತೇಳಿ ಮರಿದ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಜೊತೆಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬೈ ಬೈ, ಗುಡ್ ನೈಟ್.